ಹಾಯ್ ಫ್ರೆಂಡ್ಸ್ ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ ಕೇವಲ ಮೂರು ಇಂಗ್ರೀಡಿಯೆಂಟ್ಸ್ ಬಳಸಿ ಸಾಫ್ಟ್ ಹಾಗೂ ಸ್ಪಾಂಜಿ ಆಗಿರುವಂತಹ ದೋಸೆ ರೆಸಿಪಿ ಜೊತೆಗೆ ಬಂದಿದ್ದೇನೆ ಇದಕ್ಕೆ ಉದ್ದಿನ ಬೇಳೆಯ ಅವಶ್ಯಕತೆಯೂ ಇಲ್ಲ ಇಲ್ಲಿ ಮಂಡಕ್ಕಿ ಬಳಸಿ ರುಚಿಯಾದ ಮೃದುವಾದ ದೋಸೆಯನ್ನು ತಯಾರು ಮಾಡಿದ್ದೇನೆ ಇದರ ಜೊತೆಗೆ ಈ ದೋಸೆಗೆ ಹೊಂದಿಕೊಳ್ಳುವಂತಹ ಕಾಯಿಮೆಣಸು ಹಾಗೂ ಹಿಂಗಿನ ಸ್ಪೈಸಿಯಾದ ಚಟ್ನಿಯನ್ನು ತಯಾರಿಸಿದ್ದೇನೆ ಈ ದೋಸೆ ಜೊತೆಗೆ ಇದೊಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಬನ್ನಿ ತಯಾರಿಸುವ ವಿಧಾನ ನೋಡೋಣ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಮೂರು ಕಪ್ಪಷ್ಟು ದೋಸೆ ಅಕ್ಕಿಯನ್ನು ಸೇರಿಸಿದ್ದೇನೆ ನೀವು ಇದಕ್ಕೆ ರೇಷನ್ ರೈಸನ್ನು ಸಹ ಬಳಸಬಹುದು ಇದನ್ನಿಲ್ಲಿ ಚೆನ್ನಾಗಿ ತೊಳೆದು ಇದರ ಜೊತೆಗೆ ಒಂದು ಮುಕ್ಕಾಲು ಸ್ಪೂನಷ್ಟು ಮೆಂತೆಯನ್ನು ಸಹ ಸೇರಿಸಿ ನೆನೆಸ್ಟಿಕ್ ಹಾಕಬೇಕು ಇದು ಒಂದು ನಾಲ್ಕರಿಂದ ಐದು ಗಂಟೆ ಆದರೂ ನೆನೆಸಬೇಕಾಗ್ತದೆ ನಾಲ್ಕು ಗಂಟೆ ನೆನೆಸಿದ ಬಳಿಕ ಇದನ್ನಿಲ್ಲಿ ಮಿಕ್ಸಿ ಜಾರಲ್ಲಿ ಸೇರಿಸಿ ಗ್ರೈಂಡ್ ಮಾಡಬೇಕು ಈ ಬದಿಯಲ್ಲಿ ಅಕ್ಕಿ ತೆಗೆದುಕೊಂಡ ಕಪ್ಪಲ್ಲೇ ಒಂದು ನಾಲ್ಕು ಕಪ್ಪಷ್ಟು ಮಂಡಕ್ಕಿ ಚರ್ಮುರಿ ಹೇಳ್ತೇವಲ್ಲ ಅದನ್ನು ಇನ್ನೊಂದು ಪಾತ್ರೆಯಲ್ಲಿ ಸೇರಿಸ್ತಾ ಇದ್ದೇನೆ ಇದನ್ನು ಸಹ ಚೆನ್ನಾಗಿ ನೀರು ಹಾಕಿ ತೊಳೆದು ಗ್ರೈಂಡ್ ಮಾಡಲಿಕ್ಕಿದೆ ಅಕ್ಕಿ ಮತ್ತು ಮೆಂತೆ ನೋಡಿ ಇಲ್ಲಿ ಅರ್ಧ ಗ್ರೈಂಡ್ ಆಗಿದೆ ಈಗ ನೀರು ಬಸಿದು ತೆಗೆದಿಟ್ಟ ಈ ಮಂಡಕ್ಕಿ ಇದೆಯಲ್ಲ ಅದನ್ನು ಸಹ ಇದಕ್ಕೆ ಸೇರಿಸಬೇಕು ಎಲ್ಲವನ್ನು ಒಟ್ಟಾಗಿ ನುಣ್ಣಗೆ ನಾವು ಗ್ರೈಂಡ್ ಮಾಡಬೇಕು ಇಲ್ಲಿ ರುಬ್ಬಿದು ಆಗಿದೆ ಇದನ್ನಿಲ್ಲಿ ಒಂದು ಪಾತ್ರೆಯಲ್ಲಿ ಹುದುಗಲು ಇಡುವ ಇದನ್ನಿಲ್ಲಿ ನಾನು ಓವರ್ನೈಟ್ ಫರ್ಮೆಂಟ್ ಮಾಡ್ತಾ ಇದ್ದೇನೆ ನೀವು ಸಂಜೆ ಈ ದೋಸೆ ಮಾಡೋದಾದರೆ ಹಿಂದಿನ ದಿನ ನೆನೆಸಿ ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನು ಗ್ರೈಂಡ್ ಮಾಡಿದರೆ ಸಂಜೆ ನೀವು ದೋಸೆಯನ್ನು ತಯಾರಿಸಬಹುದು ನೋಡಿ ನೆಕ್ಸ್ಟ್ ಡೇ ಇಲ್ಲಿ ಹಿಟ್ಟು ಚೆನ್ನಾಗಿ ಹುದುಗಿ ಹುಳಿ ಬಂದಿದೆ ಸ್ವಲ್ಪ ಗಟ್ಟಿ ಇದೆ ಇದು ಮೊದಲಿದ್ದಕ್ಕೆ ರುಚಿಗೆ ಉಪ್ಪನ್ನು ಸೇರಿಸುವ ಹಾಗೂ ಅಗತ್ಯಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ನಾವು ಮಾಮೂಲಿ ದೋಸೆದು ಹಿಟ್ಟು ಮಾಡ್ತೇವಲ್ಲ ಅದೇ ಹದದಲ್ಲಿ ಹಿಟ್ಟನ್ನು ಸಹ ರೆಡಿ ಮಾಡೋಣ ದೋಸೆ ಕಾಯಿಸ್ಲಿಕ್ಕೆ ನೋಡಿ ಇಲ್ಲಿ ಹಿಟ್ಟು ರೆಡಿಯಾಗಿದೆ ಈಗ ಇದಕ್ಕೆ ಹೊಂದುವಂತಹ ಸಿಂಪಲ್ ಹಾಗೂ ಅಷ್ಟೇ ರುಚಿಕರವಾದ ಚಟ್ನಿಯನ್ನು ತಯಾರು ಮಾಡೋಣ ಇಲ್ಲಿ ಒಂದು ಚಿಕ್ಕ ಕಡಾಯನ್ನು ಗ್ಯಾಸಲ್ಲಿಟ್ಟು ಅದರಲ್ಲಿ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿದ್ದೇನೆ ಎಣ್ಣೆ ಬಿಸಿಯಾದ ಮೇಲೆ ಇದರಲ್ಲಿ ಒಂದು ನಾಲ್ಕು ಸೀಳಿದ ಹಸಿಮೆಣಸಿನಕಾಯಿ ಜೊತೆಗೆ ಒಂದು ಚಿಕ್ಕ ಕಡಲೆ ಗಾತ್ರದಷ್ಟು ಹಿಂಗನ್ನು ಸಹ ಸೇರಿಸಿದ್ದೇನೆ ನಾನಿಲ್ಲಿ ಗಟ್ಟಿ ಹಿಂಗನ್ನು ತೆಗೆದುಕೊಂಡಿದ್ದೇನೆ ನೀವು ಇದರ ಬದಲು ಹಿಂಗಿನ ಹುಡಿ ಸಹ ಸೇರಿಸಬಹುದು ಇದನ್ನು ಒಂದೆರಡು ನಿಮಿಷಗಳ ಕಾಲ ಹುರಿಯುವ ಈ ಬದಿ ಚಟ್ನಿಗೆ ನಾನು ಒಂದು ಅರ್ಧ ತೆಂಗಿನಕಾಯಿಯ ತುರಿ ಚಿಕ್ಕ ಹುಳಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಟಿದ್ದೇನೆ ಈ ಬದಿ ಹಿಂಗು ಮತ್ತು ಕಾಯಿ ಮೆಣಸು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಸಹ ಇದರ ಜೊತೆಗೆ ಸೇರಿಸಿ ರುಚಿಗೆ ಉಪ್ಪನ್ನು ಸಹ ಸೇರಿಸಿ ಗ್ರೈಂಡ್ ಮಾಡುವ ರೆಡಿಯಾದ ಚಟ್ನಿಯನ್ನು ಇಲ್ಲಿ ಒಂದು ಪಾತ್ರೆಯಲ್ಲಿ ಇಟ್ಟಿದ್ದೇನೆ ಈಗ ಈ ಚಟ್ನಿಗೆ ಒಂದು ಒಗ್ಗರಣೆಗೆ ತಯಾರು ಮಾಡೋಣ ಇಲ್ಲಿ ಒಗ್ಗರಣೆ ಪ್ಯಾನಲ್ಲಿ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿ ಬಿಸಿಯಾದ ಮೇಲೆ ಸ್ವಲ್ಪ ಸಾಸಿವೆ ಹಾಗೂ ಸ್ವಲ್ಪ ಕರಿಬೇವಿನ ಎಲೆಯನ್ನು ಸಹ ಸೇರಿಸಿ ಫ್ರೈ ಮಾಡುವ ಇಲ್ಲಿ ಸಾಸಿವೆ ಸಿಡಿಯಲು ಪ್ರಾರಂಭವಾಗಿದೆ ಕರಿಬೇವು ಕೂಡ ಚೆನ್ನಾಗಿ ಫ್ರೈ ಆಗಿದೆ ತಯಾರಿಸಿದ್ದ ಚಟ್ನಿಗೆ ಈ ಒಗ್ಗರಣೆಯನ್ನು ಸೇರಿಸುವ ಈಗ ಒಂದೊಂದಾಗಿ ದೋಸೆಯನ್ನು ಕಾಯಿಸುವ ಇಲ್ಲಿ ಕಬ್ಬಿಣದ ಕಾವಲಿಯನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೇನೆ ಇದು ಬಿಸಿಯಾಗಿದೆ ಈಗ ಫ್ಲೇಮನ್ನು ಮೀಡಿಯಮಲ್ಲಿಟ್ಟು ಒಂದು ಸೌಟ್ ಹಿಟ್ಟನ್ನು ಇದರಲ್ಲಿ ಸ್ಪ್ರೆಡ್ ಮಾಡುವ ಇದನ್ನು ಜಾಸ್ತಿ ಸ್ಪ್ರೆಡ್ ಮಾಡುವ ಅಗತ್ಯ ಇಲ್ಲ ಸ್ವಲ್ಪವೇ ಸ್ಪ್ರೆಡ್ ಮಾಡಿದರೆ ಸಾಕು ಹಿಟ್ಟು ನೋಡಿ ಚೆನ್ನಾಗಿ ಉದುಗಿರುವುದರಿಂದ ಇಲ್ಲಿ ಹತ್ತಾರು ರಂಧ್ರಗಳು ಬಿದ್ದಿದೆ ಈಗ ಇದರ ಸುತ್ತಲೂ ಹಾಗೂ ದೋಸೆಯ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸೇರಿಸುವ ಹಾಗೂ ಮುಚ್ಚಿ ಇದನ್ನು ಒಂದು ಅರ್ಧದಿಂದ ಒಂದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಬೇಕು ಈಗ ನೋಡಿ ದೋಸೆಯ ಹಿಟ್ಟು ಪೂರ್ತಿಯಾಗಿ ಡ್ರೈ ಆಗಿದೆ ಇಲ್ಲಿ ಲಿಡ್ಡು ತೆಗೆದಿದ್ದೇನೆ ನೀವು ಇದನ್ನು ಬೇಕಾದರೆ ಸೆಟ್ ದೋಸೆ ಥರ ಎರಡು ಬದಿಯನ್ನು ಸಹ ಕಾಯಿಸ್ಬೋದು ನಾನಿಲ್ಲಿ ಇದನ್ನು ಒಂದೇ ಬದಿ ಕಾಯಿಸ್ತಾ ಇದ್ದೇನೆ ಈಗ ಕಾವಲಿಯಿಂದ ಇದನ್ನು ತೆಗೆಯುವ ಇದೇ ರೀತಿ ಉಳಿದ ದೋಸೆಗಳನ್ನು ಸಹ ಕಾಯಿಸುವ ಸ್ಪಾಂಜಿಯಾದ ಮಂಡಕ್ಕಿದ ದೋಸೆ ಇಲ್ಲಿ ರೆಡಿಯಾಗಿದೆ ಇದನ್ನಿಲ್ಲಿ ಆಗಲೇ ತಯಾರಿಸಿದ ಚಟ್ನಿ ಹಾಗೂ ಚಟ್ನಿ ಪುಡಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ ಈ ದೋಸೆಯ ಟೇಸ್ಟ್ ಇದೆಯಲ್ಲ ಸ್ವಲ್ಪ ಮಂದವಾಗಿರುವುದರಿಂದ ಇದಕ್ಕೆ ಸ್ಪೈಸಿ ಚಟ್ನಿ ತುಂಬ ಚೆನ್ನಾಗಿ ಹೊಂದಿಕೊಳ್ತದೆ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆಲ್ಲ ಇದು ಇಷ್ಟವಾಗ್ಬೋದು ಇಷ್ಟವಾದರೆ ರೆಸಿಪಿಗೆ ಲೈಕ್ ಕೊಡೋದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ರುಚಿ ಜೊತೆಗೆ ಇನ್ನೊಮ್ಮೆ ಸಿಗೋಣ ಧನ್ಯವಾದಗಳು